ಶಾಸಕ ಸೋಮಶೇಖರ್ ಅವರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅಂತ ಹೇಳಿ ಬರ್ತಾ ಇದೆ. ಈಗ ಕಾಂಗ್ರೆಸ್ ಪರ ಸೋಮಶೇಖರ್ ಅವರು ಮತ ಚಲಾವಣೆ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಉಟ್ಕೊಳ್ತಾ ಇದೆ. ಶಾಸಕ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಕಾಂಗ್ರೆಸ್ ಪರವಾಗಿನೇ ಸೋಮಶೇಖರ್ ಅವರು ಮತ ಚಲಾವಣೆ ಮಾಡಿದ್ದಾರೆ. ಬಟ್ ಅವರು ಕಾಯ್ತಾ ಇದ್ರು ರೆಡ್ಡಿ ಅವರಿಗೆ ಮತಗಳು ಸಿಗಬಹುದು ಅಂತ ಹೇಳಿ. ಬಟ್ ಈಗ ಅವರು ಕಾಂಗ್ರೆಸ್ ಪರವಾಗಿ ಹೋಗಿರೋದ್ರಿಂದ ಈ ಕಡೆಗೆ ಉಪೇಂದ್ರ ರೆಡ್ಡಿ ಅವರಿಗೆ ಬಲು ಕಷ್ಟ. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಫೈನಲಿ ಸೋಮಶೇಖರ್ ಅವರು ಈಗ ಕಾಂಗ್ರೆಸ್ಗೆ ಮತ ಚಲಾವಣೆ ಮಾಡಿರೋದು ಕನ್ಫರ್ಮ್ ಆಗ್ತಾ ಇದೆಯಾ? ಅರುಣ್, ಪಬ್ಲಿಕ್ ಟಿವಿ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಈಗಾಗಲೇ ಕನ್ಫರ್ಮ್ ಆಗಿದೆ. ಅದನ್ನ ತೋರಿಸಿರ್ತಕ್ಕಂತ ಒಂದು ಏಜೆಂಟ್ ಕೂಡ ಈಗಾಗಲೇ ಬಿಜೆಪಿ ನಾಯಕರ ಗಮನಕ್ಕೆ ತಂದಿರತಕ್ಕಂಥದ್ದು. ಎಸ್ ಟಿ ಸೋಮಶೇಖರ್ ಅವರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಕೂಡ ಈಗಾಗಲೇ ಆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಕೂತಿದ್ದಂತವ್ರು ಅರವಿಂದ್ ಬೆಲ್ಲದ್ದು, ಅದಾದ ಬಳಿಕ ಏಜೆಂಟ್ ಆಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಕೂಡ ಹೋಗಿ ಆ ಒಂದು ಮತದಾನ ಕೇಂದ್ರಕ್ಕೆ ಅದನ್ನ ಕನ್ಫರ್ಮ್ ಮಾಡಿಕೊಂಡ್ರು. ಹಾಗಾಗಿ ಎಸ್ ಟಿ ಸೋಮಶೇಖರ್ ಅವರು ಕ್ರಾಸ್ ಮಾಡಿದ್ದಾರೆ ಅಂತ ಅಲ್ಲಿಂದ ಮಾಹಿತಿ ಬಂತು. ಹಾಗೆ ಆ ಮಾಹಿತಿಯನ್ನು ಸುನೀಲ್ ಕುಮಾರ್ ಅವರು ಮತದಾನ ಕೇಂದ್ರದಿಂದ ಬಂದು ಈಗ ಅಶೋಕ್ ಮತ್ತೆ ಕುಮಾರಸ್ವಾಮಿ ಅವರಿಗೆ ತಲುಪಿಸಿದ್ದಾರೆ. ಹಾಗಾಗಿ ಎಸ್ ಟಿ ಸೋಮಶೇಖರ್ ಅವರಿಂದ ಕ್ರಮದ ಬಗ್ಗೆ ಮುಂದಿನ ನಡೆಗಳೇನು, ಮತ್ತೆ ಯಾರ ಬಿಜೆಪಿ ಹೈಕಮಾಂಡ್ ನಿಂದ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಒಂದು ರೀತಿಯಲ್ಲಿ ಕ್ರಮಕ್ಕೆ ಮುಂದಾಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಸೋಮಶೇಖರ್ ಅವರ ನಡೆಯನ್ನ ಬೆಳಗಿನಿಂದಲೂ ಕೂಡ ಗಮನಿಸ್ತಾ ಇರಬಹುದು. ಎಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಬಿಜೆಪಿ ಕಚೇರಿಗೆ ನಾನು ಬರೋದಿಲ್ಲ, ನೀವ್ ಹೇಳ್ದಂಗ್ ವೋಟ್ ಹಾಕ್ತೀನಿ, ಎರಡನೇ ಬಾರಿ ನಾನು ವಿಪ್ ತಗೊಳ್ಳೋದಿಲ್ಲ, ಈ ರೀತಿಯ ಒಂದು ಉಡಾಫೆಯಿಂದಲೇ ಬಿಜೆಪಿ ನಾಯಕರುಗಳಿಗೆ ತಿರುಗೇಟನ್ನ ಕೊಟ್ಟಿದ್ರು. ಅದು ಬಿಜೆಪಿ ನಾಯಕರು ಎಲ್ಲ ಒಂದ್ ಕಡೆ ಇಲ್ಲ ವೋಟ್ ಹಾಕ್ಬಹುದು, ಈ ರೀತಿ ನಡವಳಿಕೆ ಇರಬಹುದು ಅಂತ ಕೂಡ ಅನ್ಕೊಂಡಿದ್ರು. ಆದ್ರೆ ಮತದಾನ ಕೇಂದ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಕ್ರಾಸ್ ಮಾಡಿದ್ದಾರೆ ಅಂತ ಕೂಡ ಕೇಳಲಾಗ್ತಾ ಇದೆ. ಹಾಗಾಗಿ ಆ ಒಂದು ಬಿಜೆಪಿಯ ಏಜೆಂಟ್ಗೆ ತೋರಿಸಿ ಆ ಒಂದು ವೋಟ್ ಹಾಕಿರ್ತಕ್ಕಂಥದ್ದು, ಆದ್ರೆ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾರಂಥದ್ದು ಸುನೀಲ್ ಕುಮಾರ್ ಅವರು. ಈಗಾಗಲೇ ಅಶೋಕ್ ಮತ್ತೆ ಕುಮಾರಸ್ವಾಮಿ ಮತ್ತೆ ಬಸವರಾಜ ಬೊಮ್ಮಾಯಿ ಅವರಿಗೆ ಆ ವಿಷಯವನ್ನು ಮುಟ್ಟಿದ್ದಾರೆ. ಮುಂದೆ ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡ್ತಾ ಇದಾರೆ ಅವರು. ಓಕೆ, ವಾಟ್ ನೆಕ್ಸ್ಟ್ ಆಗಿದ್ದಾಗ ಸೋಮಶೇಖರ್ ಅವರು ಬಯಸ್ತಾ ಇದ್ದಿದ್ದು ಇದನ್ನೇನ, ಉಚ್ಚಾಟನೆ ಮಾಡಿದ್ರೆ ನನಗೆ ಶಾಸಕ ಸ್ಥಾನ ಉಳ್ಕೊಳ್ಳುತ್ತೆ ಅನ್ನುವಂತ ಲೆಕ್ಕಾಚಾರ ಏನಾದ್ರೂ ಇದೆಯಾ? ಉಚ್ಚಾಟನೆ ಬಿಟ್ಟರೆ ಬೇರೆ ಏನ್ ಕ್ರಮ ಇದೆ? ಖಂಡಿತವಾಗಿ ಕೂಡ ಉಚ್ಚಾಟನೆ ಒಂದು ಭಾಗ ಆದ್ರೆ ಪಕ್ಷದ ವೇದಿಕೆಯಲ್ಲಿ, ಇನ್ನೊಂದು ಭಾಗ ಅನರ್ಹತೆಯ ವಿಚಾರವಾಗಿ ಕೂಡ ಅದನ್ನ ಸ್ಪೀಕರ್ ಅವರ ಮುಂದೆ ಇಡಬಹುದಾಗಿರುತ್ತೆ. ಯಾಕೆಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಇದೇ ಸರ್ಕಾರದಲ್ಲಿ ಆ ಒಂದು 2017 ಸಂದರ್ಭದಲ್ಲೂ ಕೂಡ ರಾಜ್ಯಸಭಾ ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ದೇವಿರಾಮ ಚಲುವರಾಯ ಸ್ವಾಮಿ ಸೇರಿದಂತೆ 7 ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಆಗ ಸರ್ಕಾರ ಕಾಂಗ್ರೆಸ್ ಇರತಕ್ಕಂತ ಹಿನ್ನೆಲೆಯಲ್ಲಿ ಅದು ಸ್ಪೀಕರ್ ಅವರ ಮುಂದೆ ಹೋಗಿ ಅಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದಿತ್ತು. ಆದ್ರೆ ಏನು ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಆ ಪ್ರೋಸೆಸ್ ಇನ್ನೊಂದ್ ಕಡೆಯಿಂದ ಮುಂದುವರಿಸ್ತಾರೆ. ಯಾಕೆಂದ್ರೆ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂತ ಹಿನ್ನೆಲೆ ಅಷ್ಟು ಸುಲಭವಾಗಿ ಕ್ರಮ ಆಗೋದಿಲ್ಲ, ಶಾಸಕ ಸ್ಥಾನಕ್ಕೆ ಯಾವ್ದೇ ರೀತಿ ಕೂತ್ ಬರೋದಿಲ್ಲ. ಆದ್ರೆ ನೀವ್ ಹೇಳದಂತೆ ಉಚ್ಚಾರಣೆ ಮಾಡಿದ್ರೆ ಎಲ್ಲ ಒಂದ್ ಕಡೆ ನಾನ್ ಕೇಳ್ಕೊಂಡಿದ್ದು ಅದೇ, ಅದಾಗಿದ್ದು ಅದೇ ಅಂತ ಸೋಮಶೇಖರ್ ಅವರು ಒಂದ್ ರೀತಿಯಲ್ಲಿ ಇನ್ನೂ ಫ್ರೀ ಆಗಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಅಂತ ಹೇಳ್ಬೋದು ಅರುಣ್.